ಮುಡ ಗಬ್ಬೆದ್ದು ಹೋಗ್ಬಿಟ್ಟಿದೆ ತನಿಖೆ ನಡೀತಾ ಇದೆ ವರದಿ ಬರಲಿ ಕಠಿಣ ಕ್ರಮ ಜರುಗಿಸ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ಮಾತಾಡಿದ್ದಾರೆ ಗಬ್ಬೆದ್ದು ಹೋಗ್ಬಿಟ್ಟಿದೆ ಮುಡ ಕಠಿಣ ಕ್ರಮ ಜರುಗಿಸೇ ಜರುಗಿಸ್ತೀನಿ ವರದಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿರೋದು ಹಗರಣದ ಬಗ್ಗೆ ಇಬ್ಬರು ಐ ಎ ಎಸ್ ಅಧಿಕಾರಿಗಳ ತನಿಖೆ ನಡೀತಾ ಇದೆ ನೇತೃತ್ವದಲ್ಲಿ ತನಿಖಾ ವರದಿ ಮೊದಲು ಬರಲಿ ಬಂದ ತಕ್ಷಣ ಕ್ರಮ ಜರುಗಿಸ್ತೀವಿ ಬಿ ಜೆ ಪಿ ಕಾಲದಲ್ಲೇ ಆಗಿರೋದಿದೆ ಎಲ್ಲವೂ ಕೂಡ ಹಿಂದೆ ಬಿ ಜೆ ಪಿ ಆಳ್ವಿಕೆ ಮಾಡ್ತಿತ್ತಲ್ರಪ್ಪ ಅವಾಗಲೇ ಈ ಸೈಟ್ ಹಂಚಿಕೆ ಅದು ಇದು ಫಿಫ್ಟಿ ಇಷ್ಟು ಫಿಫ್ಟಿ ಐವತ್ತು ಪರ್ಸೆಂಟ್ ನಿಮ್ಮ ಜಮೀನು ತೊಗೊಂಡ್ರೆ ಇನ್ನು ಐವತ್ತು ಪರ್ಸೆಂಟು ಒಂದು ಎಕರೆ ನಿಮ್ಮ ಜಮೀನು ತೊಗೊಂಡ್ರೆ ಅರ್ಧ ಎಕರೆ ನಿಮಗೆ ಬೇರೆ ಕಡೆ ಆ ಅರ್ಧ ಎಕರೆ ಮೌಲ್ಯದ ಸೈಟ್ಗಳು ಕೊಡಬೇಕು ಅಂತ ಬಹಳ ಸರಳ ಇದು ಒಂದು ಎಕರೆ ಒಂದು ವಶಪಡಿಸ್ಕೊಳ್ತಾರಾ ಅರ್ಧ ಎಕರೆ ಅಷ್ಟು ಸೈಟ್ಗಳನ್ನು ಅಲ್ಲೇ ಸುತ್ತಮುತ್ತ ಕೊಡಬೇಕು ಅಂತ ಹಗರಣದ ಬಗ್ಗೆ ಇರೋ ಮಾತೇನು ಅಂತ ಹೇಳಿದ್ರೆ ಸ್ವಾಮಿ ಅದೇ ಏರಿಯಾ ಅಕ್ಕಪಕ್ಕದಲ್ಲಿ ಅದೇ ಮಾರುಕಟ್ಟೆ ಬೆಲೆ ಅದೇ ಸರ್ಕಾರಿ ಬೆಲೆ ಕೊಟ್ಟರೆ ಓಕೆ ತುಂಬ ಚೆನ್ನಾಗಿ ಡೆವಲಪ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಯಾವುದೋ ಹಳ್ಳಿ ಥರದಲ್ಲಿ ಒಂದು ಏರಿಯಾ ಇದ್ದಾಗ ಅದರಲ್ಲಿ ನೀವು ಜಾಗ ವಶಪಡಿಸ್ಕೊಂಡು ತುಂಬ ಡೆವಲಪ್ ಆಗಿರೋ ಕಡೆಗಳಲ್ಲಿ ಹದಿನಾರು ಸೈಟು ಇಪ್ಪತ್ತು ಸೈಟ್ ಕೊಟ್ಬಿಟ್ಟು ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಲಾಭ ಮಾಡಿ ಕೊಟ್ಬಿಟ್ರೆ ಹೇಗೆ ಇದರಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯ ಪಾತ್ರ ಇದೆ ಅಂತ ಆರೋಪ ಬಂದಿದ್ದು ಸಿದ್ದರಾಮಯ್ಯನವರು ಹೇಳಿದ್ರು ನೋಡ್ರಪ್ಪ ನಮ್ಮ ಪತ್ನಿಗೆ ಅವರ ಸಹೋದರ ಗಿಫ್ಟ್ ಡೀಡ್ ಮೂಲಕ ದಾನಪತ್ರದ ಮೂಲಕವಾಗಿ ಸುಮಾರು ಮೂರು ಎಕರೆ ಚಿಲ್ಲರೆ ಎಷ್ಟು ಒಂದು ಮೂರು ಎಕರೆ ಹದಿನಾರು ಗುಂಟೆ ಇರಬೇಕು ಇರಲಿ ಅಷ್ಟು ಜಾಗವನ್ನು ಕೊಡ್ತಾರೆ ಅವ್ರಿಗೆ ಕೊಟ್ಟಾಗ ಅದರ ಅರ್ಧ ಭಾಗವನ್ನು ಇವರೇ ಮಾಡಿದ್ದು ಬಿ ಜೆ ಪಿ ಸರ್ಕಾರದವರೇ ಫಿಫ್ಟಿ ಫಿಫ್ಟಿ ನಾವು ಮಾಡಿದ ನಿಯಮ ಅಲ್ಲಪ್ಪ ಬಿ ಜೆ ಪಿ ಸರ್ಕಾರ ಇದ್ದಾಗೆ ನಿಯಮ ಮಾಡ್ತಾರೆ ಒಂದು ನೂರು ರೂಪಾಯಿ ಅಷ್ಟು ಜಾಗ ಕೊಟ್ಟರೆ ಐವತ್ತು ರೂಪಾಯಿ ಅಷ್ಟು ಜಾಗವನ್ನು ಬೇರೆ ಕಡೆ ಡೆವಲಪ್ ಮಾಡಿ ಕೊಡ್ತೀವಿ ಅಂತ ಒಂದು ಎಕರೆ ಕೊಟ್ಟರೆ ಅರ್ಧ ಎಕರೆ ಮೂರು ಎಕರೆ ಕೊಟ್ಟರೆ ಒಂದೂವರೆ ಎಕರೆ ಆ ಜಾಗವನ್ನು ಇವರು ಬೇರೆ ಕಡೆ ಸೈಟ್ ಮಾಡಿ ಹೆಂಡ್ತಿ ಹೆಸರು ಕೊಟ್ಟರೆ ತಪ್ಪೇನರಪ್ಪ ಸರಿ ಬೇಡ ನಮ್ಮ ಜಮೀನು ಕಳ್ಕೊಂಡಿದ್ದೀವಲ್ಲಪ್ಪ ನಮ್ಮ ಜಮೀನು ನಮ್ಗೆ ವಾಪಸ್ ಕೊಡಿ ಆ ಜಮೀನು ಇವತ್ತು ಎಷ್ಟು ಬಾಳತ್ತೋ ಅಷ್ಟೇ ಕೊಟ್ಬಿಟ್ರಪ್ಪ ಇವರಾಗಿ ಇವ್ರು ಸೈಟ್ ಮಾಡಿ ಅದನ್ನು ತಂದು ನನ್ನ ವೈಫ್ ಕೊಟ್ಟಾಗ ಜಮೀನು ಕಳ್ಕೊಂಡು ಸೈಟು ಬೇಡ ಅನ್ಬೇಕಾಗಿತ್ತ ನಾವು ಇದೇನರಪ್ಪ ನಿಮ್ಮ ನ್ಯಾಯ ಅಂತ ಸಿದ್ದರಾಮಯ್ಯವ್ರು ಕೇಳಿದರು ಈಗೇನಾಗ್ತಾ ಇದೆ ಇದು ಗಬ್ಬೆದ್ದು ಹೋಗಿಬಿಟ್ಟಿದೆ ಮೂಡ ಬಿ ಜೆ ಪಿಯವ್ರ ಕಾಲದಲ್ಲಿ ಗಬ್ಬೆಬ್ಸ್ಬಿಟ್ಟಿದ್ದಾರೆ ಇದನ್ನು ಅನೇಕರು ಫಲಾನುಭವಿಗಳಿದ್ದಾರೆ ಇದರಲ್ಲಿ ಇಬ್ಬರ ಎ ಎಸ್ ಅಧಿಕಾರಿಗಳು ಬಿಟ್ಟಿದ್ದೀವಿ ತನಿಖೆ ಮಾಡಿ ಅಂತ ಹೇಳಿ ರಿಪೋರ್ಟ್ ಬರಲಿ ನಾನು ಅದ್ರ ಬಗ್ಗೆ ತನಿಖೆನ ಮಾಡಿಸಿ ಸರಿ ಕ್ರಮ ತಗೋತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ ಕ್ಲೀನ್ ಮಾಡೋದು ಒಂದು ಭಾಗ ನಮ್ಮ ಮೊದಲಿಂದ ಗಬ್ಬಿ ನಮ್ಮ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಎನ್ಕ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ಸ್ಕ್ಯಾಂಡಲ್ ಅಲ್ಲವೇ ಅಲ್ಲ ನಮ್ಮ ಕೇಸ್ ಬೇರೆ ಅವ್ರೇಸ್ಪಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಸರ್ಸ್ ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತ ಹೇಳಿ ಜಮೀನು ಕೊಟ್ಟರು ನಾವು ಹಂಗೆ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಓವರ್ ಬೈ ದಿ ಮೂಡಾ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗಲ್ಲ ಯಾರೋ ದಳ್ಳಾಳಿಗಳು ಇರ್ತಾರಲ್ಲ ಇನ್ನು ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೋಬಿಟ್ಟು ಯಾವನೋ ಇನ್ನೊಬ್ಬ ಬಂದು ಫಿಫ್ಟಿ ಫಿಫ್ಟಿ ಮಾಡಿಸ್ಕೊಳ್ತಾರಲ್ಲ ಅಂಥ ಲಾಭ ಆಗುತ್ತೆ ಮೂಡಕೇನು ನಷ್ಟ ಆಗಲ್ಲ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ ಗೊತ್ತಾಯ್ತಾ ಆಗದ ಯಾರಿಗೆ ಪಾಪ ಲ್ಯಾಂಡ್ ಓನರ್ ಇದಾರ ಒಜಿನಲ್ ಲ್ಯಾಂಡ್ ಓನರ್ ಇದಾರ ಅವ್ರಿಗೆ ನಷ್ಟ ಆಗ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕ ಕೆಲಸ ಮಾಡಿರೋರು ಈಗ 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 ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಮೂಢ ಕಮೀಷನ್ ದುರುಪಯೋಗ ಮಾಡ್ಕೊತಾರೆ ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ತಾರೆ ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೊತಾರೆ ಈ ದುರುಪಯೋಗ ತಡೆಯೋಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ